உருவே உருவே ಕನಸ್ ಕಾಣು ಅಂದ್ರೆ ದಿನವೆಲ್ಲ ಮಲ್ಕೊಂಡು ತಿರ್ಕನ್ ತರ ಕನಸ್ ಕಾಣ್ತಾನೆ ಇರ್ತೀಯ. ಇದಕ್ಕೇನ್ ಕಮ್ಮಿ ಇಲ್ಲ. ಬಾಡಿಗೆ ಇಲ್ದೇ ಇದಕ್ಕಿದ್ದೇನೆ ಪೋತಪ್ಪನ ಛತ್ರ ಅನ್ಕೊಂಡಿದ್ಯಾ? ನಾಳೆ ಬೆಳಗ್ಗೆ ಆಗೋದ್ರಷ್ಟ್ರಲ್ಲಿ ಬಾಡಿಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಸಾಮಾನ್ ಎಲ್ಲ ತೆಗೆದು ಆಚೆಗೆಸ್ಬಿಡ್ತೀನಿ. ಹುಷಾರ್. ಏನ್ ನನ್ ಮಕ್ಕಳಪ್ಪ ಇವರು, ಬೆಳಿಗ್ಗೆ ಕೋಳಿ ಕೂಗೋದ್ರೊಳಗೆ ಮನೆಯಿಂದ ಹೊರಟ್ಬಿಟ್ಟಿರ್ತಾರೆ, ರಾತ್ರಿ ಕತ್ಲಾದ್ರೂ ಮನೆಗೆ ಬರೋದಿಲ್ಲ. ಯಾವಾಗಪ್ಪ ಹಿಡಿಯೋದು ಇವ್ರನ್ನ? ರಾತ್ರಿ ಬಂದ್ ಹಿಡಿಬೇಕು. ಕಣ್ಕಿತ್ ಹಾಕ್ಬಿಟ್ಟು ಕಣ್ಣು ಹಾಕೋದನ್ನ ನೋಡಿದೀನಿ, ಅಲ್ ಕಿತ್ ಹಾಕ್ಬಿಟ್ಟು ಅಲ್ಲ ಹಾಕೋದನ್ನ ನೋಡಿದೀನಿ, ಕಿಟಕಿ ಕಿತ್ ಹಾಕ್ಬಿಟ್ಟು ಕಿಟಕಿ. ಅದು ನಮ್ಮನೆಯಲ್ಲಿ. ಏನು ಸದ್ಯ ಕೇಳಿಸ್ತಾ ಇಲ್ಲ? ಬೀಗ ಹಾಕ್ಬಿಟ್ಟು ಬಂದಿದ್ದಲ್ಲ, ನೋಡ್ಕೊಂಡು ಹೊರಟೋಗಿರ್ಬೇಕು ಗುರು. ಹಾಗಂತೀಯ? ಮತ್ತಿನೇನು, ನಮ್ಮ ಐಡಿಯಾ ಎಲ್ಲ ಗೊತ್ತಾಗಕ್ಕೆ ನಮಗ್ ಬುದ್ಧಿವಂತನ, ಅವ್ನ ತಲೆಲಿರೋದು ಬುದ್ಧಿ ಅಲ್ಲ ಆನೆ ಲದ್ದಿ. ಅದು ಸರಿನೇನು. ಸರ್ಪ್ರೈಸ್, ನೀವ್ ಹೇಗ್ ಸರ್ ಬಂದ್ರಿ ಇಲ್ಲಿಗೆ? ಮಾಡಿಟ್ಟಿದ್ಯಲ್ಲಪ್ಪ ರಾಜಮಾರ್ಗ, ಅದ್ರೊಳಗಿಂದ ಬಂದೆ. ಬಾಡಿಗೆ ಕೊಡ್ಬೇಕಾಗುತ್ತೆ ಅಂತ ಬಚ್ಚಿಟ್ಕೊಂಡಿದ್ದೀರಾ? ಇವತ್ ನೀವು ಬಾಡಿಗೆ ಕೊಡೋವರೆಗೂ ನಾನಿಂದ ಕದ್ಲಲ್ಲ. ನಾನೇನು ಮುಟ್ಟಲ ಅನ್ಕೊಂಡಿದ್ದೀರಾ? ಇದು ಮಂಚ ತರಾನೆ, ಆದ್ರೆ ಮಂಚ ಅಲ್ಲ. ಇದು ಅಷ್ಟೇ ಸ್ಟಿಕ್ ತರಾನೆ, ಸ್ಟಿಕ್ ಅಲ್ಲ. ಏನಯ್ಯ ಇದು, ಮನೇನ ಕಸದ ತೊಟ್ಟಿನ? ಸಿಗರೇಟ್ ತುಂಡಲ್ಲ ಇಲ್ಲೇ ಹಾಕಿದೀರಾ? ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಾಕಾಗುತ್ತೆ. ಎಲ್ಲಯ್ಯ ಬಾಡಿಗೆ? ನನ್ನೇನ್ ಕೇಳ್ತೀರಿ, ಅವನ್ ಕೇಳಿ. ಎಲ್ಲಿ ಬಾಡಿಗೆ? ನನಗೂ ಕೊಡ್ಬೇಕು ಅಂತ ಮನ್ಸಲ್ಲಿದೆ, ಆದ್ರೆ ಏನ್ ಮಾಡೋದು, ಜೇಬ್ನಲ್ಲಿಲ್ಲ. ಒಂದು 3 ದಿವಸ ಟೈಮ್ ಕೊಟ್ರೆ ಯಾಕೆ? ಏನ್ ಮಾಡೋದು, ಬಿಸ್ನೆಸ್ ಎಲ್ಲ ಲಾಸು. ಯಾವಾಗ ನೋಡಿದ್ರು ಬಿಸ್ನೆಸ್ ಲಾಸು, ಬಿಸ್ನೆಸ್ ಲಾಸು ಅಂತಿರಲ್ಲ, ಏನಯ್ಯ ಮಾಡ್ತೀರಾ ಬಿಸ್ನೆಸ್? ಅದೇನ್ ಬಿಸ್ನೆಸ್? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಹಳೆ ಮನೆಗಳೆಲ್ಲ ಒಡೆದಾಕಿ ಹೊಸ ಫ್ಲಾಟ್ಸ್ ಕಟ್ಟಿ ಅದ್ರ ಲಕ್ಷಾಂತರ ರೂಪಾಯಿ ಬರುತ್ತೆ, ಆದ್ರೆ ನಮಗ್ ಕಮಿಷನ್ ಮಾತ್ರ ಸಿಗುತ್ತೆ. ಅಯ್ಯೋ ಪಾಪ. ಈ ಜಾಗಕ್ಕೂ ಒಂದ್ ಸೂಪರ್ ಪ್ಲಾನ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್, ಸುತ್ತಲೂ 25 ಫ್ಲಾಟ್, ಒಟ್ಟು 100. ಎಲ್ ನೋಡಿದ್ರು ಈಜಾಡ ಹುಡುಗಿರು ಕಾಣ್ತಿರ್ಬೇಕು. ಅವ್ರ ಮಧ್ಯೆ ನೀವೊಬ್ರೆ ತೇಲಾಡ್ತಾ ಆನಂದವಾಗಿ, ಸಿಂಗಲ್ ಓನರ್ ನೀವೊಬ್ರೆ. ಹೆಂಗೆ? ಸೂಪರ್ ಸೂಪರ್. ಹಾಗಾದ್ರೆ ಮತ್ತೆ ಬಾಡಿಗೆ? ಬಾಡಿಗೆ ಇಲ್ಲಯ್ಯ, ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದ್ ನೋಡ್ರಯ್ಯ. ಸ್ವಿಮ್ಮಿಂಗ್ ಪೂಲು, ಸ್ವಿಮ್ಮಿಂಗ್.